ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಎಲ್ಲ ಸಿಇಟಿ ಅದೇ ರೀತಿ ಇಂಜಿನಿಯರಿಂಗ್ ಮಾಡಬೇಕು ಅನ್ನೋ ವಿದ್ಯಾರ್ಥಿಗಳಿಗೆ ಹೊಸ ವಿಡಿಯೋಗೆ ಸ್ವಾಗತ, ಸುಸ್ವಾಗತ. ಇವತ್ತು ಕನ್ನಡದಲ್ಲಿ ಕೆಲವೊಂದು ಇಂಜಿನಿಯರಿಂಗ್ ಮಾಡೋ ವಿದ್ಯಾರ್ಥಿಗಳಿಗೆ ಒಂದು ಇಂಪಾರ್ಟೆಂಟ್ ಮಾಹಿತಿಯನ್ನು ಕೂಡ ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್, ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ನ ಮಾಡಬಹುದು. ನೋಡೋಣ ಬನ್ನಿ, ಇಂಜಿನಿಯರಿಂಗ್ ಯಾಕೆ ಮಾಡಕ್ ಇಷ್ಟಪಡ್ತಾರೆ ಅಂದ್ರೆ ವಿದ್ಯಾರ್ಥಿಗಳಾದ್ರೆ ಸುಲಭವಾಗಿ ಸಿಗೋದು ಇಂಜಿನಿಯರಿಂಗ್. ಸ್ವಲ್ಪ ಒಂದು ತಕ್ಕ ಮಟ್ಟಿಗೆ ಒಂದು ರೇಂಜ್ಗೆ ಮೆಡಿಕಲ್ ಹೋಗ್ತೀನಿ ಅಂದ್ರೆ ಇಟ್ ಇಸ್ ನಾಟ್ ಪಾಸಿಬಲ್ ಈಸಿ. ಒಳ್ಳೆ ರ್ಯಾಂಕಿಂಗ್ ಇರಬೇಕಾಗುತ್ತೆ, ನೀವು ಸಿದ್ಧ ಮಾಡ್ಕೋಬೇಕಾಗುತ್ತೆ. ಬಟ್ ಇಂಜಿನಿಯರಿಂಗ್ ಬಂದ್ಬಿಟ್ಟು ಅತಿ ಸುಲಭವಾಗಿ ಸಿಗೋದು, ಎಲ್ಲಾ ವಿದ್ಯಾರ್ಥಿಗಳು ಕೂಡ ಅದನ್ನ ಹೋಗ್ತಾರೆ. ಬಿಕಾಸ್ ಲಕ್ಷ ಲಕ್ಷ ಕೊಟ್ಟು ಹೋಗೋರು ಇದ್ದಾರೆ, ಕಡಿಮೆ ಫೀಸ್ ಕೊಟ್ಟು ಕೊಡೋ ಆಗಿದೆ. ಯಾಕಂದ್ರೆ ಸೀಟ್ ಕಡಿಮೆ ಜಾಸ್ತಿ ಇದೆ ಆಲ್ ಓವರ್ ಕರ್ನಾಟಕ, ಸಾಕಷ್ಟು ಖಾಸಗಿ ಕಾಲೇಜುಗಳು ಕೂಡ ಇದ್ದಾವೆ, ವರ್ಷ ವರ್ಷ ಸೀಟ್ಗಳು ಕೂಡ ಮಿಗ್ತವೆ. ಆ ರೇಟ್ ಎಲ್ಲ ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಹೋಗಕ್ಕೆ ಇಷ್ಟಪಡ್ತಾರೆ. ನಾನು ಇಂಜಿನಿಯರ್ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಒಂದು ಮಾತಿದೆ, ಕಲ್ಲು ಹೊಡೆದ್ರೆ ಹೋಗಿ ಒಬ್ಬನ ಮನುಷ್ಯರಿಗೆ ಬೀಳುತ್ತ ಇಲ್ಲ ಒಬ್ಬ ಇಂಜಿನಿಯರಿಂಗ್ ಬೀಳುತ್ತ, ಇಂಜಿನಿಯರಿಂಗ್ ಗ್ರಾಜ್ಯುಯೇಟ್ಗೆ ಬೀಳುತ್ತೆ ಅಂತ ಹೇಳಿ ಒಂದು ಮಾತಿದೆ. ಲೇಟೆಸ್ಟ್ ರಿಪೋರ್ಟ್ ಪ್ರಕಾರ, ಲೇಟೆಸ್ಟ್ ನೀತಿ ಆಯೋಗದ ರಿಪೋರ್ಟ್ ಪ್ರಕಾರ ಏನಂತ ಹೇಳಿದಾರೆ ಅಂದ್ರೆ ಇಂಜಿನಿಯರಿಂಗ್ ಅಲ್ಲಿ ಅನ್ಎಂಪ್ಲಾಯ್ಮೆಂಟ್ ರೇಟ್ ಅಂದ್ರೆ ನಿರುದ್ಯೋಗಗಳು ಕೆಲಸ ಇಲ್ದಲೆ ಇರೋ ರೇಟ್ ಬಂದ್ಬಿಟ್ಟು ಶೇಕಡಾ 48% ಆಗಿದೆ ಅಂತ ಹೇಳಿ ಲೇಟೆಸ್ಟ್ ಮಾಹಿತಿ ಕೂಡ ಬರ್ತಾ ಇದೆ. ಅಂದರೆ ಇಬ್ಬರಲ್ಲಿ ಒಬ್ಬರು, ಫಾರ್ ಎಕ್ಸಾಂಪಲ್ ಇಬ್ರು ಇಂಜಿನಿಯರಿಂಗ್ ಮಾಡಿದ್ರೆ ಅದರಲ್ಲಿ ಒಬ್ಬನಿಗೆ ಮಾತ್ರ ಜಾಬ್ ಸಿಗುತ್ತೆ, ಒಬ್ಬನಿಗೆ ಜಾಬ್ ಸಿಗೋದಿಲ್ಲ. ಫಾರ್ ಎಕ್ಸಾಂಪಲ್ 10 ಜನ ಇಂಜಿನಿಯರಿಂಗ್ ಮಾಡಿದ್ರೆ 5 ಜನ ಜಾಬ್ ತಗೊಳ್ತಾರೆ, 5 ಜನ ಅನ್ಎಂಪ್ಲಾಯ್ಡ್ ಆಗ್ತಾರೆ. ಫಾರ್ ಎಕ್ಸಾಂಪಲ್ 100ಕ್ಕೆ 50 ಜನ ಜಾಬ್ ತಗೊಳ್ತಾರೆ, 50 ಜನ ಅನ್ಎಂಪ್ಲಾಯ್ಡ್ ಆಗ್ತಾರೆ. ಫಾರ್ ಎಕ್ಸಾಂಪಲ್ ನಿಮ್ಮ ಕಾಲೇಜಿನಲ್ಲಿ 60 ಜನ ಇಂಜಿನಿಯರಿಂಗ್ ಮಾಡಿದ್ರೆ ಅದರಲ್ಲಿ 30 ಜನ ಮಾತ್ರ ಜಾಬ್ ತಗೊಳ್ತಾರೆ, ಇನ್ನ 30 ಜನ ಅನ್ಎಂಪ್ಲಾಯ್ಮೆಂಟ್ ಆಗಿರ್ತಾರೆ. ಇದಕ್ಕೆ ಕಾರಣ ಏನಂತ ನೋಡೋಣ ಬನ್ನಿ. ಅದರ ಮುಂದೆ ಇದು ನೀತಿ ಆಯೋಗದ ಲೇಟೆಸ್ಟ್ ರಿಪೋರ್ಟ್, ಹೌದು ಇದು ಸರಿ ಸತ್ಯ, ವಾಟ್ ಯು ಥಿಂಕ್, ನೀವು ಏನು ಅಂದುಕೊಂಡಿರ್ತಾರೆ ಅದು ನಿಜವಾಗ್ಲೂ ಆಗೋದಿಲ್ಲ. ಸ್ವಲ್ಪ ಜನ ವಿದ್ಯಾರ್ಥಿಗಳು ಬೆಟರ್ ಅವರ್ ಲಕ್ಕು ಹಾರ್ಡ್ ವರ್ಕು ಅಥವಾ ಆಪರ್ಚುನಿಟಿ ಅಂತ ಗೊತ್ತಿಲ್ಲ, ಬೆಟರ್ ಒಳ್ಳೆ ಆಪರ್ಚುನಿಟಿ ಸಿಕ್ಕಿ ಪ್ಲೇಸ್ಮೆಂಟ್ ಆಗಿ ಹೋಗ್ತಾರೆ, ಇನ್ನ ಕೆಲವು ವಿದ್ಯಾರ್ಥಿಗಳು ಸಮಸ್ಯೆ ಪಡ್ತಾರೆ. ಬೆಟರ್ ಆಗಿ ಅದಕ್ಕೆ ವಿದ್ಯಾರ್ಥಿಗಳು ಟಾಪ್ ಕಾಲೇಜಿಗೆ ಹೋಗಕ್ಕೆ ಇಷ್ಟಪಡ್ತಾರೆ. ರಿಪೋರ್ಟ್, ಲೇಟೆಸ್ಟ್ ರಿಪೋರ್ಟ್ ಏನ್ ಹೇಳುತ್ತೆ ಅಂದ್ರೆ ಇಬ್ಬರಲ್ಲಿ ಒಬ್ರು ಅನ್ಎಂಪ್ಲಾಯ್ಡ್ ಆಗಿ ಆಗಿದ್ದಾರೆ ಇಂಜಿನಿಯರಿಂಗ್ ಅಲ್ಲಿ. ಇದಕ್ಕೆ ಸಾಕಷ್ಟು ಕಾರಣಗಳನ್ನ ನೀತಿ ಆಯೋಗ ಬಂದ್ಬಿಟ್ಟು ಕೊಟ್ಟಿದೆ. ಲ್ಯಾಕ್ ಆಫ್ ಸ್ಕಿಲ್ಸ್ ಆಗಿರ್ಬೋದು, ಲ್ಯಾಕ್ ಆಫ್ ಅಪರ್ಚುನಿಟಿ ಆಗಿರ್ಬೋದು, ಲ್ಯಾಕ್ ಆಫ್ ಟೀಚಿಂಗ್ ಆಗಿರ್ಬೋದು, ಯು ಡೋಂಟ್ ಬಿಲೀವ್ ಆರ್ ನಾಟ್. ಈಗ ನಾವು ಏನು ನೀವು ಇಂಜಿನಿಯರಿಂಗ್ ಅಲ್ಲಿ ಏನು ಓದ್ತೀರಾ ಅದು ನಿಮ್ಮ ರಿಯಾಲಿಟಿಗೆ ಅದು ಅಪ್ಲಿಕೇಬಲ್ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್ ನೀವು ಇಂಜಿನಿಯರಿಂಗ್ ಮೇಲೆ ಹೋಗಿ ವರ್ಕ್ ಮಾಡ್ತೀರಂದ್ರೆ ನಿಮಗೆ ಟ್ರೈನ್ ಮಾಡಬೇಕು, ನಿಮಗೆ 3-6 ತಿಂಗಳು ನಿಮಗೆ ಟ್ರೈನಿಂಗ್ ಕೊಟ್ಟು ನಿಮಗೆ ಜಾಬ್ ನ ಪ್ರೊವೈಡ್ ಮಾಡಬೇಕು. ನೀವು ಓದೋದೆಲ್ಲ ಜಸ್ಟ್ ಫಾರ್ ಎಕ್ಸಾಮ್ ಆ ರೀತಿ ಆಗಿದೆ. ಬಿಕಾಸ್ ಸಿಲೆಬಸ್ ಅಲ್ಲಿ ಅಪ್ಡೇಟ್ ಅಪ್ಗ್ರೇಡ್ ಆಗಬೇಕಾಗುತ್ತೆ, ನೀವು ಯಾವುದೋ ಕಲ ಸಿಲೆಬಸ್ ನ ಕೊಟ್ಟರೆ ಆಗೋದಿಲ್ಲ. ಅದು ಕೂಡ ಮೇನ್ ಇದೆ, ಲ್ಯಾಕ್ ಆಫ್ ಸ್ಕಿಲ್ ಆಗಿರ್ಬೋದು, ಲ್ಯಾಕ್ ಆಫ್ ಆಪರ್ಚುನಿಟಿ ಆಗಿರ್ಬೋದು. ಮತ್ತೆ ಇದು ಮೇನ್ ಆಗಿ ಕುರಿ ಮಂದೆಗಳ ತರ ಮಾಡಿದ್ದಾರೆ. ಏನಂದ್ರೆ ಎಲ್ಲರೂ ಕೂಡ ಎಲ್ಲರೂ ಇರೋರೆಲ್ಲ ಇಂಜಿನಿಯರಿಂಗ್ ಹೋಗ್ತಾ ಇದ್ರೆ ಆಪರ್ಚುನಿಟಿ ಕಡಿಮೆ ಆಗುತ್ತೆ. ಬಿಕಾಸ್ ಲಿಮಿಟೆಡ್ ಇರಬೇಕು ಯಾವುದೇ ಆದ್ರೂ. ಫಾರ್ ಎಕ್ಸಾಂಪಲ್ 1 ಲಕ್ಷ ಜಾಬ್ ಇದೆ ಅಂದ್ರೆ 10 ಲಕ್ಷ ಜನ ಇಂಜಿನಿಯರ್ಸ್ ವರ್ಷ ವರ್ಷ ಔಟ್ಪುಟ್ ಆಗ್ತಾರೆ. ಜಾಬ್ ಸಿಗೋದಿಷ್ಟಿಗೆ ಅಷ್ಟೇ ಜನಕ್ಕೆ ಆ ರೀತಿ ಆಗಿದೆ. ಜಸ್ಟ್ ಒಂದು ಸರ್ಕಾರ ಹತ್ರ ಒಂದು ಡಾಟಾ ಇಲ್ಲ, ಸ್ಟ್ರಾಟಜಿ ಇಲ್ಲ, ಬೇಕಾ ಬಿಟ್ಟು ಕಾಲೇಜ್ಗಳಿಗೆ ಪರ್ಮಿಷನ್ ಕೊಟ್ಟು ಬೇಕಾ ಬಿಟ್ಟು ಗ್ರಾಜುಯೇಷನ್ ಕೂಡ ಆಗ್ತಾ ಇದಾರೆ. ಒಂದು ಐಡಿಯಾ ಇಲ್ಲ, ಇಷ್ಟು ಜಾಬ್ ಕ್ರಿಯೇಟ್ ಆಗುತ್ತೆ ಅಂದ್ರೆ ಇಷ್ಟು ಜನ ಔಟ್ಪುಟ್ ಆಗಬೇಕು ಅನ್ನೋ ಐಡಿಯಾನೇ ಇಲ್ಲ, ಬೇಕಾ ಬಿಟ್ಟು ಕೂಡ ಮಾಡ್ತಾ ಇದಾರೆ. ಈ ರೀತಿ ಇಂಜಿನಿಯರಿಂಗ್ ಸಿಚುವೇಶನ್ ಆಗಿದೆ. ನೀವು ಕೇಳಬಹುದು ಏನಪ್ಪ ಹಿಂಗೆ ಕೇಳ್ತಿದ್ದಾರೆ ಇಂಜಿನಿಯರಿಂಗ್ ಮಾಡಬಹುದು ಅಂತ, ಮಾಡಬಹುದು ಮಾಡಿ. ಬಟ್ ಆಫ್ಟರ್ ಗ್ರಾಜುಯೇಷನ್ ನೀವು ಏನ್ ಮಾಡ್ತೀರಾ ಅಂತ ಇಲ್ಲಿ ಡಿಸೈಡ್ ಮಾಡ್ಕೊಳ್ಳಿ. ವೆದರ್ ಯು ಗೋ ಟು ಐಟಿ ಹೋಗ್ತೀರಾ ಅದರ ಫೀಲ್ಡ್ ಹೋಗ್ತೀರಾ ಡಿಸೈಡ್ ಮಾಡಿ. ಆಸ್ ಆಫ್ ನೌ ಐಟಿ ಇಂದಷ್ಟು ಬಂದ್ಬಿಟ್ಟು ಬಹಳ ರಾಂಗ್ ಸಿಚುವೇಶನ್ ಇದೆ. ಆಸ್ ಆಫ್ ನೌ ನೀವು ನ್ಯೂಸ್ ನೋಡಿದ್ರೆ ಗೊತ್ತಾಗುತ್ತೆ, 14 hours per day, ಈಗ 9 hours ವರ್ಕಿಂಗ್ ಡೇ ಇರೋದು, ಪರ್ ಡೇ 14 hours, 14 ಗಂಟೆ ವರ್ಕ್ ಮಾಡೋದಕ್ಕೆ ಸರ್ಕಾರದವರು ಚಿಂತನೆ ಕೂಡ ಮಾಡಿಕೊಂಡು ಇನ್ನೇನು ಇಂಪ್ಲಿಮೆಂಟ್ ಕೂಡ ಮಾಡ್ತಾರೆ. ಬಿಲೀವ್, ಜಸ್ಟ್ ಯೋಚನೆ ಮಾಡಿ, ಒಂದು ದಿನಕ್ಕೆ 24 ಗಂಟೆಲಿ 14 ಗಂಟೆ ನಮ್ಗೆ ವರ್ಕ್ ಮಾಡಕ್ ಹೇಳ್ತಾರೆ ಅಂದ್ರೆ ವಾಟ್ ಯುವರ್ ಮೈಂಡ್ ಸೆಟ್, ಯುವರ್ ಮೈಂಡ್ ಸೆಟ್ ಹೇಗೆ ಇರ್ಬೋದು ಅಂತ. ದುಡ್ಡು ಕೊಡ್ತಾರೆ, ಓಕೆ ಚೆನ್ನಾಗಿ ಇನ್ಕಮ್ ಬರುತ್ತೆ ಅಂತ ಹೇಳಿ ಈ ರೀತಿ ಸ್ಲೇವರಿ ತರ ಮಾಡ್ಕೊಳ್ತಾ ಇದಾರೆ. ಬೇರೆ ಬೇರೆ ಕಂಟ್ರಿಗಳಲ್ಲಿ ಈ ರೀತಿ ಇಲ್ಲ, 9 ಗಂಟೆ ಲಾಗ್ ಔಟ್ ಮಾಡ್ಕೊಂಡು ಹೋಗ್ಬೇಕು, ಇದ್ರ ರೂಲ್ಸ್ ಕೂಡ ಇದೆ. ಬಟ್ ನಮ್ಮ ಭಾರತದಲ್ಲಿ ಸ್ಲೇವರಿ ತರ ಮಾಡ್ಕೊಂಡಿದ್ದಾರೆ. ಆಲ್ರೆಡಿ ಈಗಲೇ 10 hours 12 hours ಕೂಡ ವರ್ಕ್ ಮಾಡಿಸ್ಕೊಳ್ತಾರಂತೆ, ಬಟ್ 14 hours ಕೂಡ ಇರ್ತಾ ಇದೆ. ಇದು ಸಾಕಷ್ಟು ಮೆಂಟಲಿ ಟಾರ್ಚರ್ ಆಗುತ್ತೆ, ಇದಾಗುತ್ತೆ. ಅದನ್ನ ಅಕ್ಸೆಪ್ಟ್ ಮಾಡೋದು ಬಿಡೋದು ನಿಮಗೆ ಬಿಟ್ಟಿದ್ದು, ಅದು ಕೂಡ ಚರ್ಚೆಗೀಡಾಗಿದೆ. ಒಟ್ಟಾರೆ ಐಟಿ ಇಂಡಸ್ಟ್ರಿಗೆ ಎಲ್ಲರೂ ಕೂಡ ಬರಬೇಕು ಅಂತ ಇದಾರೆ. ಆಪರ್ಚುನಿಟಿ ಕಡಿಮೆ ಇದೆ, ಜಾಬ್ಲೆಸ್ ಆಗಿರೋರು ಕೂಡ ಜಾಸ್ತಿ ಇರುತ್ತೆ. ಫಾರ್ ಯುವರ್ ಇನ್ಫಾರ್ಮೇಶನ್, ನಾರ್ಮಲ್ ಡಿಗ್ರಿ, ನೀವು ಇಂಜಿನಿಯರಿಂಗ್ ನಾರ್ಮಲ್ ಡಿಗ್ರಿ ತರ ಅನ್ಕೊಂಡು ಜಾಯಿನ್ ಆದ್ರೆ ಇಟ್ ಇಸ್ ಬೆಟರ್ ಅಂತ ಇಷ್ಟಪಡ್ತೀನಿ. ಬಿಕಾಸ್ ಆಪರ್ಚುನಿಟಿ ಇಲ್ಲ. ಲೆಟ್ ಕಮ್ ಟು ಸಿವಿಲ್ ಮೆಕ್ಯಾನಿಕಲ್ ಫೀಲ್ಡ್ ಕೂಡ ಆಪರ್ಚುನಿಟಿ ಇದೆ, ಸಿಗುತ್ತೆ ಜಾಬ್, ಬಟ್ ಸ್ಯಾಲ್ರಿ ಲೆಸ್ ಇರುತ್ತೆ. 1 year 2 year 3 year ನೀವು ಲೆಸ್ ಸ್ಯಾಲ್ರಿಗೆ ವರ್ಕ್ ಮಾಡ್ಕೊಂಡು ಆಮೇಲೆ ನೀವು ಅಪ್ಗ್ರೇಡ್ ಆಗಬೇಕಾಗುತ್ತೆ. ಬಟ್ ಐಟಿಲಿ
ಏನಂದ್ರೆ ಸ್ಯಾಲ್ರಿ ಕೂಡ ಚೆನ್ನಾಗಿರುತ್ತೆ, ಬಟ್ ಲ್ಯಾಕ್ ಆಫ್ ಅಪರ್ಚುನಿಟಿ ಕೂಡ ಇದೆ. ಈ ರೀತಿ ಸಮಸ್ಯೆ ಆಗ್ತಾ ಇದೆ. ಈಗ 14 ಅವರ್ ವರ್ಕ್ ಮಾಡಿ ಅಂತ ಇದ್ರೆ ಮೆಂಟಲ್ ಪ್ರೆಷರ್ ಆಗಿರ್ಬೋದು, ಎಲ್ತ್ ಆಗಿರ್ಬೋದು, ಎಲ್ಲ ಅಪ್ಸೆಟ್ ಆಗ್ತಾ ಇದೆ. ಅನ್ಎಂಪ್ಲಾಯ್ಡ್ ರೇಟ್ ಮತ್ತು ಇಂಜಿನಿಯರಿಂಗ್ ಕೂಡ ಜಾಸ್ತಿ ಇದೆ. ವಾಟ್ ಎವರ್ ಯುವರ್ ಬ್ರಾಂಚ್, ನೀವು ಯಾವ ಬ್ರಾಂಚ್ ಮಾಡಿದ್ರು ಕೂಡ ಇದೇ ರೀತಿ ಸಿಚುವೇಶನ್ ಕೂಡ ಆಗಿದೆ. ಹಂಗಂತ ಜಾಬ್ ಕೂಡ ಸಿಗ್ತಲ್ವ ಏನೋ ಅಂತ, ಜಾಬ್ ಕೂಡ ಸಿಗ್ತಾ ಇದೆ. ಇಬ್ಬರಲ್ಲಿ ಒಬ್ರು, ಫಾರ್ ಎಕ್ಸಾಂಪಲ್ ಇಬ್ಬರಲ್ಲಿ ಒಬ್ರು, ನಿಮಗೆ ಆಲ್ರೆಡಿ ಗೊತ್ತಾಗುತ್ತೆ ಅನ್ಕೊಳ್ಳಿ, 100 ಜನ ನೀವು ಇಂಜಿನಿಯರಿಂಗ್ ಮಾಡಿದ್ರೆ ಅದ್ರಲ್ಲಿ 50 ಜನ ಮಾತ್ರ ಜಾಬ್ ತಗೊಳ್ತಾರೆ, ಇನ್ನ ಜಾಬ್ ತಗೊಳ್ಳೋದಿಲ್ಲ. 3ರಲ್ಲಿ 1 ಅಂದ್ರೆ ಲೇಟೆಸ್ಟ್ ರಿಪೋರ್ಟ್ ಪ್ರಕಾರ 3 ಜನದಲ್ಲಿ 1, 30% ಜನ ಮಾತ್ರ ಎಲಿಜಿಬಲ್ ಇದಾರೆ ಕೆಲಸ ಮಾಡೋದಕ್ಕೆ. ಅವರಿಗೆ ಸ್ವಲ್ಪ ಸ್ಕಿಲ್ ಇದೆ. ಇನ್ನ 70% ಜನಕ್ಕೆ ಅನ್ಸ್ಕಿಲ್ಡ್ ಆಗಿ ಅವರು ಇಂಜಿನಿಯರಿಂಗ್ ಗ್ರಾಜ್ಯುಯೇಟ್ ಆಗ್ತಾರೆ ಅಂತ ಲೇಟೆಸ್ಟ್ ರಿಪೋರ್ಟ್ ಕೂಡ ಬಂದಿದೆ. ಇದೆಲ್ಲ ಇಂಜಿನಿಯರಿಂಗ್ ಬಂದ್ಬಿಟ್ಟು ರಿಯಾಲಿಟಿ ಕಾಣಿಸುತ್ತೆ, ಇದ್ರ ಬಗ್ಗೆ ಯಾರು ಮಾತಾಡೋದಿಲ್ಲ, ಯಾರು ಹೇಳೋದಿಲ್ಲ. ಪ್ರೆಸೆಂಟ್ ಸಿಚುವೇಶನ್ ಕೂಡ ಹೀಗಿದೆ. ಅದಕ್ಕೋಸ್ಕರ ನೀವು ಬಿಫೋರ್ ಐ ಥಿಂಕ್ ಮಾಡ್ಕೊಳ್ಳಿ, ಯಾವ ರೀತಿ ನಾನು ಮುಂದುವರಬೇಕು, ಏನ್ ಡಿಸೈಡ್ ಮಾಡಬೇಕು ಅಂತ. ಇಫ್ ಯು ಆರ್ ಇನ್ ಟಾಪ್ ಕಾಲೇಜ್, ನಿಮಗೆ ಒಳ್ಳೆ ಆಪರ್ಚುನಿಟಿ ಇದೆ, ಒಳ್ಳೆ ಪ್ಲೇಸ್ಮೆಂಟ್ ಇದೆ ಅಂದ್ರೆ ಬೆಟರ್ ಯು ಗೋ ಟು, ಅಂದ್ರೆ ಬೆಟರ್ ಯು ಗೆಟ್ ಎ ಇನ್ ಸ್ಯಾಲ್ರಿ, ಮೀನ್ಸ್ ಗೆಟ್ ಎ ಜಾಬ್ ಇನ್ ಕಾಲೇಜ್ ಲೆವೆಲ್. ಕಾಲೇಜ್ ಲೆವೆಲ್ ನಿಮ್ಮ ಜಾಬ್ ತಗೊಂಡ್ರೆ ಬೆಟರ್ ಅಂತ ಕಷ್ಟಪಡ್ತೀನಿ. ಅದರ್ವೈಸ್ ಇಟ್ ಇದೆ ಸಿಚುವೇಶನ್ ಬಂದ್ಬಿಟ್ಟು ಕಷ್ಟ ಆಗುತ್ತೆ. ಅನ್ಎಂಪ್ಲಾಯ್ಮೆಂಟ್ ರೇಟ್ ಬಂದ್ಬಿಟ್ಟು ಇಂಡಿಯಾದಲ್ಲಿ ದಿನ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಬಿಫೋರ್ ಹೇಗಿತ್ತು ಗೊತ್ತಲ್ಲ, ಹೇಗಿತ್ತು, ಪ್ರೆಸೆಂಟ್ಲಿ ವೆರಿ ವೆರಿ ಕ್ರಿಟಿಕಲ್ ಸಿಚುವೇಶನ್ ಕೂಡ ಆಗಿದೆ. ಅದಕ್ಕೋಸ್ಕರ ವಿದ್ಯಾರ್ಥಿಗಳು ದಯವಿಟ್ಟು ಡಿಸೈಡ್ ಮಾಡಿ ಇಷ್ಟಪಡ್ತೀನಿ. ಬಟ್ ಮೆಡಿಕಲ್ ಆಗಿ ನೋಡೋದಾದ್ರೆ ಮೆಡಿಕಲ್ ಯಾಕೆ ಭಾಷೆ ಇಷ್ಟ ಮಾಡ್ತಾರೆ, ಅಲ್ಲಿ ನಿಮಗೆ ಸೀಟ್ಗಳು ಕೂಡ ಕಡಿಮೆ ಇರ್ತದೆ, ಅಪರ್ಚುನಿಟಿ ಕೂಡ ಜಾಸ್ತಿ ಇದೆ. ಸದ್ಯದ ಮಟ್ಟ ಆ ರೀತಿ ಇದೆ. ಬಟ್ ಇಂಜಿನಿಯರಿಂಗ್ ಬಿಫೋರ್ ಇನಿಷಿಯಲ್ ಸ್ಟೇಜ್, ಇಂಜಿನಿಯರಿಂಗ್ ಇನಿಷಿಯಲ್ ಸ್ಟೇಜ್ ಅಲ್ಲಿ ಈ ರೀತಿ ಇತ್ತು, ಸೇಮ್ ಯಾವ ರೀತಿ ನೀಟ್ ಇದೆ ಅದೇ ರೀತಿ ಇರ್ತದೆ. ಬಟ್ ಹೋಗ್ತಾ ಹೋಗ್ತಾ ಕಾಲೇಜ್ಗಳು ಕೂಡ ಜಾಸ್ತಿ ಆಗ್ತವೆ, ಇಲ್ಲ ಜಾಸ್ತಿ ಆಗುತ್ತೆ. ಬೇಕಾಬಿಟ್ಟು ಪರ್ಮಿಷನ್ ಕೊಡ್ತಾರೆ, ಬೇಕಾಬಿಟ್ಟು ಖಾಸಗಿ ಕಾಲೇಜ್ಗಳು ಎಲ್ಲ ಕಡೆ ಹುಡ್ಕೊಳ್ತವೆ. ನೀವು ನೋಡೋದಾದ್ರೆ ಡಿಸ್ಟಿಕ್ಗೆ 5, 6, 7 ಖಾಸಗಿ ಕಾಲೇಜ್ಗಳು ಹುಡ್ಕೊಳ್ತವೆ ಚಿಕ್ಕ ಚಿಕ್ಕ ಡಿಸ್ಟಿಕ್ಗಳಲ್ಲಿ. ನೀವು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಯಾವ ರೀತಿ ಸಿಚುವೇಶನ್ ಇದೆ ಅಂತ. ಇದು ಇಂಜಿನಿಯರಿಂಗ್ ಕರಾಳ ಸತ್ಯ ಅಂತ ಕಷ್ಟಪಡ್ತೀನಿ. ಇದೆಲ್ಲ ನೋಡಿ ನೀವು ಏನ್ ಮಾಡೋದಪ್ಪ, ಹೋಗೋದ ಬೇಡ ಅಂತ ಡಿಸೈಡ್ ಮಾಡಿದ್ರೆ ಹೋಗಿ ಬೆಟರ್ ಯು ಗೋ ವೆದರ್ ಯು ಗೋ ಟು ಡಿಗ್ರಿ. ನೀವು ಡಿಗ್ರಿಗೆ ಹೋದ್ರು ಕೂಡ ಓದ್ತೀರಾ, ಇದು ಕೂಡ ಓದ್ತೀರಾ. ಇಲ್ಲಿ ಸ್ವಲ್ಪ ಎಕ್ಸಾಮ್ಸ್ ಟಫ್ ಇರುತ್ತೆ ಬಿಟ್ಟು ಓಕೆ. ಬಟ್ ವಾಟ್ ಆಫ್ಟರ್ ಇಂಜಿನಿಯರಿಂಗ್, ಆಫ್ಟರ್ ಇಂಜಿನಿಯರಿಂಗ್ ಮಾಡೋದು ಕೂಡ ಒಂದೇ, ಇನ್ನೇ ಡಿಗ್ರಿ ಕೂಡ ಮಾಡೋದು ಒಂದೇ, ಆ ರೀತಿ ಆಗಿದೆ. ಈಗ ಆಫ್ಟರ್ ಇಂಜಿನಿಯರಿಂಗ್ ನೀವು ಏನು ಮಾಡಿದ್ರೆ ಡಿಸೈಡ್ ಮಾಡ್ಕೊಳ್ಳಿ, ಬೇರೆ ಬೇರೆ ಫೀಲ್ಡ್ಗೆ ಹೋಗಿ ಇಷ್ಟಪಡ್ತೀರಾ, ಅಥವಾ ಇದೇ ಫೀಲ್ಡ್ಗೆ ಮೂವ್ ಆಗ್ತೀರಾ, ಅಥವಾ ಕಾಲೇಜಲ್ಲಿ ನೀವು ಅಪರ್ಚುನಿಟಿ ಕ್ರಿಯೇಟ್ ಮಾಡ್ಕೋತೀರಾ, ಅಥವಾ ಬೇರೆ ಕಡೆ ಜಾಬ್ ಪಡ್ಕೊಳ್ತೀರಾ, ಅದನ್ನ ನೀವು ಡಿಸೈಡ್ ಮಾಡ್ಕೊಳ್ಳಿ. ಪರ್ಟಿಕ್ಯುಲರ್ ನೀವು ವೆದರ್ ಯಾವ ಬ್ರಾಂಚ್, ಈಗ ಕಂಪ್ಯೂಟರ್ ಸೈನ್ಸ್ ಬಿಟ್ಟರೆ ಆರಾಮ್ ಅಂತ ಅನ್ಕೊಂಡಿದ್ರೆ ಅದು ಕೂಡ ರಾಂಗ್ ಆಗಿದೆ. ಸಿಎಸ್ ಕಂಪ್ಯೂಟರ್ ಸೈನ್ಸ್ ಇದ್ದರು ಕೂಡ ಬೇರೆ ಬೇರೆ ಅದರ ಬದಲ ಬ್ರಾಂಚ್ ಅವರು ಕೂಡ ಕಂಪ್ಯೂಟರ್ ಸೈನ್ಸ್ ಗೆ ಬರ್ತಾ ಇದ್ದಾರೆ. ರೀಸನ್ ಇಷ್ಟೇ, ಐಟಿ ಫೀಲ್ಡ್ ಚೆನ್ನಾಗಿದೆ ಅಂತ. ಬಟ್ ಏನಾಗುತ್ತೆ, ಕೋರ್ಸ್ ಮುಖಾಂತರ ಕೂಡ ಬರೋಕೆ ಇಷ್ಟಪಡ್ತಾರೆ. ನಾರ್ದನ್ ಸಿಎಸ್ ಗೆ ಬರೀ ಮೆಕ್ಯಾನಿಕಲ್, ಸಿವಿಲ್, ಇಂಜಿನಿಯರಿಂಗ್ ಕೂಡ ಮಾತ್ರ ಬರೋದಿಲ್ಲ, ಬಿಎಸ್ಸಿ ಅವರು ಕೂಡ ಬರ್ತಾರೆ, ನಾರ್ಮಲ್ ಕ್ಯಾಂಡಿಡೇಟ್ ಕೂಡ ಬರ್ತಾರೆ. ಎಲ್ಲರೂ ಕೂಡ ಇಂಜಿನಿಯರಿಂಗ್ ಗೆ ಬರೋದಕ್ಕೆ ಇಷ್ಟಪಡ್ತಾರೆ. ಬಿಕಾಸ್ ಐಟಿ ಕಂಪನಿಗೆ ಬರೋದಕ್ಕೆ ಇಷ್ಟಪಡ್ತಾರೆ ಸಿಎಸ್ ಸಾಫ್ಟ್ವೇರ್ಗೆ, ಬಿಕಾಸ್ ಸ್ಯಾಲರಿಗೋಸ್ಕರ, ಸ್ಯಾಲರಿ ಕಂಪ್ನಿ ಚೆನ್ನಾಗಿರೋದು ಅಂತ. ಬಟ್ ಸಿಚುವೇಶನ್ ಕೂಡ ಹಿಂಗಿದೆ. ನೆಕ್ಸ್ಟ್ ಏನಾಗುತ್ತೆ ಗೊತ್ತಿಲ್ಲ. ನಮ್ಮ ಬ್ಯಾಂಗ್ಳೂರಲ್ಲಿ ಬರೋಬ್ಬರಿ 20 ಲಕ್ಷ ಪ್ಲಸ್ ಐಟಿ ಎಂಪ್ಲಾಯ್ಸ್ ಕೂಡ ಇದ್ದಾರೆ. ಅವರು ಲೇಟೆಸ್ಟ್ ಮಾಹಿತಿ ಪ್ರಕಾರ ಸ್ಟ್ರೈಕ್ ಮಾಡೋದಕ್ಕೆ ಮಾಡ್ತೀವಿ ಅಂತ ಹೇಳಿ ಕೂಡ ಮಾಡಿದ್ದಾರೆ. ರೀಸನ್ ಇಷ್ಟೇ, ಈ ರೀತಿ 14 ಅವರ್ ವರ್ಕ್ ಮಾಡಿ ಅಂತ ಹೇಳ್ತಾರೆ. ಹೆವಿ ಟಾರ್ಗೆಟ್ ಪ್ರೆಷರ್ ಕೂಡ ಎಲ್ಲ ಇರ್ತದೆ ಅಂತ ಹೇಳಿ ಮಾಹಿತಿ ಬರ್ತಾ ಇದೆ. ಈ ರೀತಿ ಕೆಲವೊಂದು ಕ್ರೈಟೀರಿಯಾ ಕೂಡ ನಡೀತದೆ, ಇವೆಲ್ಲ ರಿಯಾಲಿಟಿಗಳು, ನಡೀತದ ರಿಯಾಲಿಟಿಗಳು. ಇದರ ಬಗ್ಗೆ ಯಾರು ಕೂಡ ಮಾತಾಡೋದಿಲ್ಲ, ಯಾಕೆ ಯಾರಿಗೂ ಬೇಕಾಗಿಲ್ಲ. ಇದ್ರ ಬಗ್ಗೆ ನಾನು ನಿಮ್ಗೆ ಮಾಹಿತಿ ಕೊಟ್ಟಿದ್ದೀನಿ. ಸಿಚುವೇಶನ್ ಕೂಡ ಹೇಗಿದೆ, ನೀವು ನಾರ್ಮಲ್ ಡಿಗ್ರಿ ತರ ಟ್ರೇಟ್ ಮಾಡಿದ್ರೆ ಇಂಜಿನಿಯರಿಂಗ್ ಕೂಡ ಮಾಡಿ, ಅಥವಾ ಪರವಾಗಿಲ್ಲಪ್ಪ ಇವ್ರು ರಿಯಲೈಸ್ ಆಗುತ್ತೆ ನಿಮಗೆ ಪರವಾಗಿಲ್ಲಪ್ಪ ಈ ರೀತಿ ಓದ್ತಾ ಇದ್ದೀನಿ, ಐ ವಿಲ್ ಗೆಟ್ ಎ ಜಾಬ್, ಏನೋ ಮಾಡ್ತೀನಿ ಅಂದ್ರೆ ಅಂದ್ರೆ ಮಾಡ್ಕೋಬೇಡಿ. ಇಲ್ಲಾಂದ್ರೆ ಸಿಚುವೇಶನ್ ಬಂದ್ಬಿಟ್ಟು ಬಹಳ ಕಷ್ಟ ಇದೆ. ನೀವು ಮುಂಚೆನೆ ಸಫರ್ ಕೂಡ ಬದಲು ಈಗಲೇ ಈ ರೀತಿ ಸಿಚುವೇಶನ್ ಕೂಡ ಈ ರೀತಿ ಇದೆ ಅಂತ ಗೊತ್ತಾದ್ರೆ ನಿಮಗೆ ಸ್ವಲ್ಪ ನೀವು ಏನಾದ್ರು ಟ್ರೈ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ನಮಗಂತೂ ಯಾರು ಹೇಳೋರಿಲ್ಲ ಈ ರೀತಿ ಸಿಚುವೇಶನ್ ಇದೆ, ಈ ರೀತಿ ಆಗುತ್ತೆ, ಈ ರೀತಿ ಮಾರ್ಕೆಟ್ ಇದೆ, ನೀವು ಈ ರೀತಿ ಇರಬೇಕು ಅನ್ನೋ ಯಾರು ಇಲ್ಲ. ಬಟ್ ಆಫ್ಟರ್ ನಾವಾದರೂ ತಿಳ್ಕೊಂಡಿರೋ ನಿಮಗೆ ತಿಳಿಸ್ತಾ ಇದ್ದೇವೆ. ಇದು ಇವತ್ತು ನಮಗೆ ಮುಖ್ಯವಾದ ಮಾಹಿತಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.